ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ತೇಜಸ್ವಿನಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಕ್ಯಾಪ್ಸಿಕಮ್ ಅಕ್ಕಿ ಯಾವ ರೀತಿ ಬಜ್ಜಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಒಂದು ಮೂರು ಕ್ಯಾಪ್ಸಿಕಮ್ ತಗೊಂಡು ಅದನ್ನು ಈ ಥರ ಸಣ್ಣಗೆ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಆಲ್ಟಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ಈಗ ನಾನು ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಕಡಲೆ ಹಸಿಟ್ಟು ತಗೊಂಡಿದ್ದೀನಿ ಕಡಲೆ ಹಸಿಟ್ಟಿಗೆ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಆಗಕ್ಕೆ ಬರುತ್ತೆ ಬಜ್ಜಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ತೊಗೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಒಣಮೆಣಸಿನ್ಕಾಯಿ ಪುಡಿ ತೊಗೊಂಡು ಇದಕ್ಕೆ ಸ್ವಲ್ಪ ಸೋಡಾ ಹಾಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಕಾದಿರುವಂತಹ ಎಣ್ಣೆ ಅಂದರೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿ ಕಲಿಸ್ಕೋಬೇಡಿ ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ರೆ ಬಜ್ಜಿ ಒಳಗೆ ಬರೀ ಹಸಿಟ್ಟೆ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಸ್ವಲ್ಪ ತೆಳ್ಳಗೆ ಇರಲಿ ಅಂದರೆ ತೀರಾ ತೆಳ್ಳಗೆ ಬೇಡ ತೀರಾ ಗಟ್ಟಿಗೂ ಬೇಡ ಮೀಡಿಯಮ್ ಮೀಡಿಯಮ್ ಆಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟೆಲ್ದಾಗೆ ಕಲಿಸ್ಕೋಬೇಕು ಇದ್ದೀನಿ ನಾನು ನೋಡಿ ನಾನು ಕಲಿಸೋದಕ್ಕೆ ಈ ಥರ ತೊಗೊಂಡಿದ್ದೀನಿ ನೀವು ಈ ಥರದ್ದೆಲ್ಲ ತೊಗೊಳೇಬೇಕು ಅನ್ನೋದೇನಿಲ್ಲ ನಾನು ನಿಮಗೆ ಯಾವ ರೀತಿ ಕಲಿಸೋದು ಅಂತ ತೋರಿಸೋಕ್ಕೋಸ್ಕರ ಈ ಥರ ತಗೊಂಡಿದ್ದೀನಿ ನೀವು ಬೇಕಂದರೆ ಕೈಯಲ್ಲೇ ಕಲಿಸ್ಕೊಳ್ಳಿ ನಾನು ಕೂಡ ಕೈಯಲ್ಲೇ ಕಳ್ಸ್ಕೊಳ್ಳೋದು ಈ ಥರ ಆದಮೇಲೆ ಒಂದು ಹದ ಬಂದಮೇಲೆ ನೋಡಿ ಈ ಥರ ಹದ ಬಂದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಎತ್ತಿಟ್ಕೊಂಬಿಡಿ ಈಗ ಎಣ್ಣೆ ಕಾದಿದೆ ಕಾದಿರೋಂಥ ಎಣ್ಣೆಗೆ ಕ್ಯಾಪ್ಸಿಕಮ್ನ ಹದ್ದಿ ಹಸಿಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಒಂದೇ ಅಂಟ್ಕೊಳ್ಳ್ದು ಅಂಟ್ಕೊಳ್ದಿರೋ ಥರ ಹಾಕಿ ಹಾಕ್ಬಿಟ್ಟು ನಾನೊಂದು ಏಳರಿಂದ ಎಂಟು ಹಾಕೋತೀನಿ ಅದು ಹಾಕೊಂಡ್ಮೇಲೆ ಗೋಲ್ಡನ್ ಬರೋ ಕಲರ್ ಬರೋ ತನಕ ಸ್ವಲ್ಪ ಎಣ್ಣೆಲ್ಲೇ ಕರಿಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡಿ ಈಗ ಈಗ ಏನು ಮಾಡಬೇಕಂದ್ರೆ ಎರಡು ಬಜ್ಜಿ ತೊಗೊಂಡು ನಾನು ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಸ್ವಲ್ಪ ಕ್ಯಾರೆಟ್ನ ತುರಿದು ಆ ಮಧ್ಯದಲ್ಲಿ ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಎರಡೆರಡು ಹನಿ ನಿಂಬೆ ಹಣ್ಣು ಹಾಕ್ಕೋತಾಯಿದ್ದೀನಿ ಈಗ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಚುಚ್ಚುರೆ ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಕೊಡ್ಬೋದು ಈ ರೀತಿಯಾದರೂ ಮಾಡ್ಬೋದು ಥರ ತೋರಿಸಿ ನೋಡಿ ಒಂದು ಯೋ ಐದಾರು ಬಜ್ಜಿ ತೊಗೊಂಬಿಟ್ಟು ಅದನ್ನು ಮದ್ದಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟು ಒಂದೇ ಒಂದು ಎರಡೆರಡು ಹನಿ ನಿಂಬೆಹಣ್ಣಿನ ರಸ ಆಮೇಲೆ ಸ್ವಲ್ಪ ಉಪ್ಪು ಒಂಚೂರು ಚೂರು ಚಾಟ್ ಮಸಾಲ ಹಾಕಿ ನೀವು ಇದನ್ನು ತಿನ್ನೋಕ್ಕೆ ಕೊಡ್ಬೋದು ನೋಡಿದ್ರಲ್ಲ ಸಂಜೆ ಟೈಮಲ್ಲಿ ಈ ಥರ ಮಕ್ಳಿಗಾದ್ರೂ ಸರಿ ದೊಡ್ಡೋರ್ಗಾದ್ರೂ ಸರಿ ಮಾಡಿಕೊಡಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಧನ್ಯವಾದಗಳು